ಏ ನಿನಗೇನದು ಇದು ಕಬಾಬ್ ಪೀಸ ಬಿಡು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಂಡರ್ಲಾ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಡ್ತೀನಿ. ಮೇಕಪ್ಪಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಅನ್ಸೋದು ಲಿಪ್ಸ್ಟಿಕ್. ಅದರಲ್ಲೂ ನಾನಿಲ್ಲಿ ಬಳಸ್ತಾ ಇರೋ ಮಮಾಅರ್ಥ್ ಅವರ ಫೆದರ್ ಲೈಟ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದರಲ್ಲಿರೋ ಕೋಕೋನಟ್ ಆಯಿಲ್ ಡ್ರೈನೆಸ್ನ ತಡೆದು ಲಿಪ್ಸ್ನ ಮೃದುವಾಗಿರಿಸುತ್ತೆ. ಹಾಗೆಯೇ ವೈಟಮಿನ್ ಇ ಗಿವ್ಸ್ ಇಂಟೆನ್ಸ್ ಮಾಯಿಶ್ಚರೈಸೇಷನ್ ಟು ಲಿಪ್ಸ್. ಹಾಗೆಯೇ ಇದು 16 hours ಲಾಂಗ್ ಲಾಸ್ಟಿಂಗ್, ವಾಟರ್ ಪ್ರೂಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್ ಸರ್ಟಿಫೈಡ್. ಇಂಟೆನ್ಸ್ ಮ್ಯಾಟ್ ಕಲರ್ ಕೊಡೋದ್ರ ಜೊತೆಗೆ ಇದರ ವೈಟ್ಲೆಸ್ ಟೆಕ್ಸ್ಚರ್ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. 2025 ಅಷ್ಟರಲ್ಲಿ ಮಮಾಅರ್ಥ್ ಅವರು 1 million ಟ್ರೀಸ್ನ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮ ಪ್ರತಿ ಪರ್ಚೇಸ್ ಈ ಒಂದು ಒಳ್ಳೆ ಕೆಲಸಕ್ಕೆ ನೆರವಾಗುತ್ತೆ. ಅದರಲ್ಲೂ ಈ ಲಿಪ್ಸ್ಟಿಕ್ ಲೈಟ್ ಆಸ್ ಏರ್ ಅಂತ ಹೇಳ್ಬೋದು. ಇಟ್ ಈಸ್ ಕಂಫರ್ಟಬಲ್ ಟು ಯೂಸ್ ಆಲ್ ಡೇ ಆ್ಯಂಡ್ ಎವ್ರಿ ಡೇ. ಈ ಲಿಪ್ಸ್ಟಿಕ್ಕಲ್ಲಿ 8 ಶೇಡ್ಸ್ ಇದೆ, 5 nudes, 2 reds ಆ್ಯಂಡ್ 1 pink. ಜಸ್ಟ್ ₹499 ಈ ಒಂದು ವೈಟ್ಲೆಸ್ ಲಿಪ್ಸ್ಟಿಕ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೇನೇ ಈಗ ಮಮಾಅರ್ಥ್ ಅವರ ಪ್ರಾಡಕ್ಟ್ಸ್ ಬರೀ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಹತ್ತಿರದ ಸ್ಟೋರ್ಸಲ್ಲೂ ಕೂಡ ಲಭ್ಯ ಇದೆ. ಹಾಗೆಯೇ ಮಮಾಅರ್ಥ್ ಅವರ ವೆಬ್ಸೈಟಲ್ಲಿ ನನ್ನ ಕುಪಾನ್ ಕೋಡ್ ಪ್ರಭುದೇವಾ 2023 ಬಳಸಿದ್ರೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಎಸ್, ವಂಡರ್ಲಾಗೆ ಬಂದಿದ್ದಾಯ್ತು. ನಾನು ಇವತ್ತು ವಂಡರ್ಲಾ ರೆಸಾರ್ಟ್ಸ್ಗೆ ಬಂದಿದ್ದೀನಿ. ರೆಸಾರ್ಟ್ನ ಎಕ್ಸ್ಪೀರಿಯನ್ಸ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೊಸ ಆಕರ್ಷಣೆಗಳನ್ನು ಮಾಡಿದ್ದಾರೆ. ಸೊ ನಾನಿವತ್ತು ಅದನ್ನು ಅನಾವರಣಗೊಳಿಸೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇಡೀ ತಂಡ ತುಂಬಾ ಪ್ರೀತಿಯಿಂದ ಬರ್ಮಾಡಿಕೊಂಡ್ರು, ಹಾಗೆ ನಾನು ಕೂಡ ತುಂಬಾ ಗೇಮ್ಸ್ ಆಡಿದೆ. ನನಗೂ ಕೂಡ ಹೊಸ ಹೊಸ ಆಕರ್ಷಣೆಗಳು ತುಂಬಾ ಇಷ್ಟ ಆಯಿತು. ಸೊ ನನ್ನ ವಂಡರ್ಲಾ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವೇ ನೋಡಿ. ತುಂಬಾ ಸುಂದರವಾದ ಕ್ಷಣಗಳನ್ನು ಕಳೆದೆ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಾನು ಸೀದಾ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಟಿದ್ದು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ. ಅದು ಯಾವ ಕೆಲಸಕ್ಕೆ ಅನ್ನೋದಕ್ಕಿಂತ ಮುಂಚೆ ನಿಮ್ಗೊಬ್ಬರು ಸ್ಪೆಷಲ್ ಪರ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಕಬಾಬ್ ಪೀಸ ಬಿಡು. ಅಯ್ಯೋ ನಿನ್ ಕೈ ಕಡಿ, ನಿನ್ ಕೈ ಕಡಿ, ಕೊಡಿ, ಚೆನ್ನಾಗಿದೆ, ತೂಕ ಹಾಕಿದ್ರೆ 1 kg ಇಲ್ಲ, ಬರೀ ಕೂದಲ 1.5 kg ಐತೆ. ಎಸ್, ಲಾಸ್ಟ್ ವ್ಲಾಗಲ್ಲೇ ನಾನು ಚಾಕ್ಲೇಟ್ ಅಂದ ತಕ್ಷಣ ತುಂಬ ಜನ ಗೆಸ್ ಮಾಡಿದ್ರಿ. ಸೊ ಇಂಟ್ರಡ್ಯೂಸಿಂಗ್ ಮೈ ಸ್ವೀಟ್ ಆ್ಯಂಡ್ ಕ್ಯೂಟ್ ಡಾಟರ್ ಚಾಕ್ಲೇಟ್. ಈವನ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗಲೂ ಕೂಡ ತುಂಬ ಜನ ಪ್ರೀತಿಯಿಂದ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಇವಳಿಗೆ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀವಿ. ಏನು ಮಾಡ್ತಿದ್ದೀರಾ ನೀವು? ಗಾಡಿ ಹೊಡಿತಿದ್ದೀರವ ನೀವು? ಚಿಕ್ಕ ವಯಸ್ಸಿಂದನೂ ನಾನು ಸಾಕಷ್ಟು ಪ್ರಾಣಿಗಳ ಜೊತೆಗೆ ಒಡನಾಟನ ಇಟ್ಕೊಂಡೇ ಬಂದಿದ್ದೀನಿ. ಹಾಗಾಗಿ ಕೆಲವೊಂದು ವಿಷಯದಲ್ಲಿ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ. ಮನುಷ್ಯರ ಆರೋಗ್ಯ ಆದರೆ ನಾವು ಬಾಯಿ ಬಿಟ್ಟು ಹೇಳ್ಕೋತೀವಿ, ಆದರೆ ಪ್ರಾಣಿಗಳ ವಿಷಯದಲ್ಲಿ ಅವುಗಳ ಪುಟ್ಟ ನಡವಳಿಕೆ, ಚಲನವಲನ ಕೂಡ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸ್ಟ್ರೀಟ್ ಡಾಗಿಂದ ಹಿಡಿದು ಸಾಕಷ್ಟು ಬ್ರೀಡ್ಗಳು, ಹಾಗೆಯೇ ಸಾಕಷ್ಟು ಪಕ್ಷಿಗಳನ್ನು ರೆಸ್ಕ್ಯೂ ಮಾಡಿದಂಥ ದಿನಗಳು ಇದೆ. ಅಂಥ ಸಮಯದಲ್ಲಿ ನನಗೆ ನೆರವಾದಂಥ ಎಲ್ಲ ವೈದ್ಯರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಗಟ್ಟಿ ಮಾಡ್ತೀಯಾ? ಗಾಂಚಲಿ ಮಾಡ್ತೀರಾ ನೀವು? ನೋಡೋಣ.
ಓ ಮೈ ಗಾಡ್, ನಾನು ಹೋಸಲಿ ಕರ್ಕೊಂಡು ಬಂದಾಗ 1.5 kg ಇದ್ಲು, ಈಗ ಅವಳ ವೆಯ್ಟ್ ಎಲ್ಲ ನೋಡಿ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿದ್ದಾಯ್ತು. ನಿಮ್ಮ ಮನೇಲಿ ಏನಾದರೂ ನೀವು ಪ್ರಾಣಿಗಳನ್ನು ಸಾಕಿದರೆ ಅದು ಯಾವುದೇ ಬ್ರೀಡ್ ಆಗಿರಲಿ, ಯಾವುದೇ ಪ್ರಾಣಿ ಆಗಿರಲಿ, ಯಾವುದೇ ಪಕ್ಷಿ ಆಗಿರಲಿ, ಅವಕ್ಕೆ ವ್ಯಾಕ್ಸಿನೇಷನ್ ಕೊಡಿಸೋದನ್ನು ದಯವಿಟ್ಟು ತಪ್ಪಿಸಬೇಡಿ. ಹಾಗೆಯೇ ಅವುಗಳ ಆಹಾರದ ಬಗ್ಗೆ, ಚಿಕ್ಕ ಪುಟ್ಟ ಚಲನವಲನಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಟ್ರಸ್ಟ್ ಮೀ, ನಿಮ್ಮ ಬದುಕಲ್ಲಿ ನೀವೇನಾದರೂ ನಿಜವಾದ ಪ್ರೀತಿನ ಅನುಭವಿಸಬೇಕು ಅಂತ ಇದ್ರೆ ನಿಮ್ಮ ಬದುಕಿನ ಸುತ್ತಮುತ್ತ ಪ್ರಾಣಿಗಳನ್ನು ಪಕ್ಷಿಗಳನ್ನು ದಯವಿಟ್ಟು ಇಟ್ಕೊಳ್ಳಿ. ನನಗೆ ಈ ಕ್ಷಣದಲ್ಲಿ ಇದೇ ಥರ 2-3 ತಿಂಗಳ ಹಿಂದೆ ನಡೆದಂಥ ಒಂದು ಘಟನೆ ನೆನಪಾಗತ್ತೆ. ಐ ಥಿಂಕ್ ನಾನು ವ್ಲಾಗಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಕೂಡ ಹೇಳಿದೆ. ಸೊ ಆ ಜರ್ನಿನ ನಾನು ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರೋದು 4-5 ತಿಂಗಳ ಪಾರಿವಾಳದ ಮರಿ. ಪಕ್ಷಿಗಳು ಕುಕ್ಕಿ ಡಿಹೈಡ್ರೇಷನ್ ಹಾಗೆಯೇ ಶಾಕಿಂದ ಇದು ಬಿದ್ದಿತ್ತು. ಸೊ ಅದು ನಮ್ಮ ಕೈಯಲ್ಲಿ ಸಿಕ್ತು. 1-2 ದಿನ ಟ್ರೀಟ್ ಮಾಡಿದ್ವಿ. ಕೊನೆಗೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾವು ಇದನ್ನು RMV ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ. ಸೀರಿಯಸ್ಲಿ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಇದನ್ನು ಟ್ರೀಟ್ ಮಾಡಿದ್ರು. ನಾನು ಅದಕ್ಕೆ ಅಲವರ ಹಚ್ಚಿದ್ದೆ, ಅರಿಶಿನ ಹಚ್ಚಿದ್ದೆ. ಅದು ಡಾಕ್ಟರ್ ಓಕೆ ಅದು ಕರೆಕ್ಟಾಗಿ ಮಾಡ್ತೀರಾ ಅಂತ ಹೇಳಿದರು. ಹಿಂದೆ ಸ್ವಲ್ಪ ಇವನ್ನೆಲ್ಲ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ನೆರವಾಯಿತು. ಆದರೂ ಕೂಡ ಇದು ತುಂಬಾ ಪೆಟ್ಟಾಗಿದ್ದರಿಂದ ನನಗೆ ಪೂರ್ತಿಯಾಗಿ ರಿಸ್ಕ್ ತೊಗೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಆಯಿಂಟ್ಮೆಂಟ್ ಹಾಕಿ ಪೌಡರ್ ಹಾಕಿ ಅದಕ್ಕೆ ಓರಲಿ ಮೆಡಿಸಿನ್ ಕೂಡ ಕೊಟ್ಟರು, ಹಾಗೆಯೇ ಇಂಜೆಕ್ಷನ್ ಕೂಡ ಮಾಡಿದ್ರು. ಇಲ್ಲಿಂದ ಇವಳ ರಿಕವರಿ ಜರ್ನಿ ಶುರುವಾಯಿತು. ಇವಳಿನ್ನೂ ಕಾಳು ತಿನ್ನೋದಕ್ಕೆ ಶುರು ಮಾಡಿರಲಿಲ್ಲ, ಇನ್ನೂ ಸ್ವಲ್ಪ ಪ್ಯಾನಿಕ್ ಆಗಿ ಶಾಕ್ ಅಲ್ಲೇ ಇದ್ಲು. ಸೊ ಡಾಕ್ಟರ್ ನನಗೆ ಮಲ್ಟಿ ವೈಟಮಿನ್ ಟಾನಿಕ್ ಕೊಟ್ಟಿದ್ರು. ಸೊ ಅದನ್ನ 4-5 ಡ್ರಾಪ್ಸ್ ಹಾಕಿ ಅದಕ್ಕೆ ಸ್ವಲ್ಪ ಎಲೆಕ್ಟ್ರೋಲೈಟ್ ಹಾಕಿ ಅದಕ್ಕೆ ಸ್ವಲ್ಪ ಸೆರ್ಲ್ಯಾಕ್ ಸೇರಿಸಿ ಇಂಜೆಕ್ಷನ್ನ ಸಹಾಯದ ಮೂಲಕ ಅವಳಿಗೆ ದಿನ 3-4 ಸಲ ಫೀಡ್ ಮಾಡ್ತಾ ಇದ್ದೆ. ಈ ಜರ್ನಿ ನನ್ನ ಬದುಕಲಾದಂಥ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ನಾವೆಲ್ಲರೂ ಒಂದು ವಿಷಯನ ಒಪ್ಕೊಳ್ಳಬೇಕು, ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳು ತುಂಬಾ ಸೂಕ್ಷ್ಮ ಜೀವಿಗಳು, ಭಾವನಾ ಜೀವಿಗಳು ಅನ್ನೋದನ್ನು. ಅವುಗಳ ಜೊತೆಗೆ ಜೀವಿಸ್ತಾ ಬದುಕ್ತಾ ದಿನಗಳನ್ನು ಕಳೀತಾ ಎಷ್ಟೋ ಸಲ ನಾವೇ ಅದರ ತಾಯಿ ಏನೋ ಅಂತ ಅನಿಸುತ್ತೆ. ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ ಅವುಗಳು ಕೊಡುತ್ತೆ. ಸಾಕಷ್ಟು ಜನ ಪ್ರಾಣಿ ಪಕ್ಷಿಗಳನ್ನು ಸಾಕ್ತವ್ರಿಗೆ ಇದರ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ. ಇನ್ನು 7 ವರ್ಷಕ್ಕೆ ಬಂದರೆ ಸುಮಾರು 10-15 ದಿನ ನಾನು ಅವಳಿಗೆ ಇದೇ ರೀತಿ ಫೀಡ್ ಮಾಡಿದೆ. ಅದಾದಮೇಲೆ ಶಿ ವಾಸ್ ಓಕೆ. ನೀವು ನೋಡ್ತಾ ಇದ್ದೀರಾ ಅವಳೊಂದು 30 ಡೇಸ್ಗೆ ಪೂರ್ತಿಯಾಗಿ ರಿಕವರಿ ಆದಳು. ಆದರೆ ನನಗೆ ಅವಳನ್ನ ಒಂದು ಸೇಫ್ ಜಾಗಕ್ಕೆ ತಲುಪಿಸ್ಬೇಕು, ಅವಳು ಮತ್ತೆ ಹಾರಾಡಬೇಕು ಅನ್ನೋಂಥ ಆಸೆ ಇತ್ತು. ನಾವೊಂದು ಪಿಜನ್ ರೆಸ್ಕ್ಯೂ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ಪೂರ್ತಿಯಾಗಿ ಹೀಲ್ ಆಗಿದ್ದಾಳೆ, ಪೂರ್ತಿ ಹುಷಾರಾಗಿದ್ದಾಳೆ. ಅವಳಿಗೆ ಈಗ ಮತ್ತೆ ಏನಾದರೂ ಟ್ರೀಟ್ಮೆಂಟ್ ಅನ್ನೋವಂಥದ್ದು ಏನೂ ಇಲ್ಲ. ಶೀಸ್ 100% ಶೀನೋ ಹೀನೋ ಗೊತ್ತಿಲ್ಲ, ಬಟ್ 100% ಶೀಸ್ ಪರ್ಫೆಕ್ಟ್. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌ ಆರ್ ಯು ಫೀಲಿಂಗ್? ಬೇಜಾರಾಗ್ತದೆ ಆಕ್ಚುಲಿ. ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು ಅಲ್ವಾ? ಪಾಪ ನಿನಗಂತೂ ಕೈಯಲ್ಲಿ ಇಟ್ಟೆ ಅಗ್ನಿ ಬಂದು. ಸೊ ಹೋಗ್ತಾ ಇದೀವಿ. ಆಕ್ಚುಲಿ ಏನೋ ಒಂಥರ ಮಿಸ್ಸಿಂಗ್ ಫ್ಯಾಕ್ಟ್ರಿ ಇದ್ದೇ ಇರುತ್ತೆ ನಾಳೆಯಿಂದ. ಅದು ಹೋದ ತಕ್ಷಣ ಚೀ ಚೂ 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 ಅಂತ ಆ ಮಿಸ್ಸಿಂಗ್ ಫ್ಯಾಕ್ಟ್ರಿ ಇರುತ್ತೆ. ಬಟ್ ಓಕೆ, ಲೆಟ್ಸ್ ಗೋ. ಅಲ್ಲಿ ಹೇಗೆ ಏನು ಅಂತ ನಮಗೂ ಗೊತ್ತಿಲ್ಲ. ಸಜೆಸ್ಟ್ ನನಗೂ ಯಾರೋ ಒಬ್ರು ಈ ಥರ ಸಜೆಸ್ಟ್ ಮಾಡಿದ್ದು. ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಹೋದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಸೊ ಹೋಗೋಣ, ಬನ್ನಿ. ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಪಕ್ಷಿಗಳನ್ನು ರೆಸ್ಕ್ಯೂ ಮಾಡುವಂಥ ಸಿಚುವೇಶನ್ ಬಂದಾಗ ಸಹಾಯ ಆಗ್ಬೋದು ಅಂತ ನಾನು ಈ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ಅಯ್ಯಪ್ಪ ಕನ್ನ, ನಿಜ ಬಿಡ್ಬೇಕಾಕನ್ನ. ಅದು ಕಾರ್ಲಿ ಹಂಗೆ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ. ಹ್ಞೂ, ಸಾಕವ ಸಾಕವ. ಇವಳೊಟ್ಟಿಗೆ ತುಂಬಾ ಅಟ್ಯಾಚ್ಮೆಂಟ್ ಆಗಿತ್ತು. ಈ ಪ್ರೀತಿನ ರೀಪ್ಲೇಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ತುಂಬ ಬೇಜಾರಿತ್ತು, ಆದರೆ ಖುಷಿ ಇತ್ತು ದಟ್ ಅವಳು ಒಂದು ಒಳ್ಳೆ ಜಾಗಕ್ಕೆ ಸೇರ್ತಾಳೆ, ಅವಳು ಮತ್ತೆ ಹಾರಾಡಿ ಖುಷಿಯಾಗಿ ಬದುಕ್ತಾಳೆ ಅಂತ. ಈ ಜಾಗ ನನಗೆ ಹೊಸದು, ಆದರೆ ನಾನು ಅಲ್ಲಿ
ಎಂಟ್ರಿ ಆದ ತಕ್ಷಣ ನನಗೆ ಸ್ಪರ್ಶ ರೇಖಾ ಮ್ಯಾಮ್ ಸಿಕ್ಕರು. ಅವ್ರಿಗೂ ಕೂಡ ಅವ್ರ ಅಪಾರ್ಟ್ಮೆಂಟಲ್ಲಿ ಇದೇ ರೀತಿ ಒಂದು ಪಾರಿವಾಳ ಸಿಕ್ಕಿತ್ತು, ಅದನ್ನು ಕೂಡ ಅವರು ರೆಸ್ಕ್ಯೂ ಮಾಡೋದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ನಾನೀಗ ಬಂದಿರೋದು ರಾಜಾಜಿನಗರಲ್ಲಿರುವಂತಹ ಶ್ರೀ ಶಂಕೇಶ್ವರ ಪಾರ್ಶ್ವನಾಥ ಜೈನ್ ಕಬೂತರ್ ದಾನ ಸೇವಾ ಸಮಿತಿ ಎನ್ನುವಂಥ ಜಾಗಕ್ಕೆ. ಇಲ್ಲಿ ಸುಮಾರು 700 ಹೆಚ್ಚು ಪಾರಿವಾಳಗಳನ್ನು ರೆಸ್ಕ್ಯೂ ಮಾಡಲಾಗಿದೆ. ಗಾಯಗೊಂಡಿರುವಂತಹ ಪಾರಿವಾಳಗಳು, ಇನ್ಫೆಕ್ಷನ್ ಆಗಿರುವಂತಹ ಪಾರಿವಾಳಗಳು, ಈ ರೀತಿ ಅನಾಥವಾಗಿರುವಂತಹ ಪಾರಿವಾಳದ ಮರಿಗಳು. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವು ಬ್ರೀಡ್ ಪಾರಿವಾಳಗಳನ್ನ ಕಾದಾಟಕ್ಕಾಗೂ ಕೂಡ ಬಳಸ್ತಾರೆ. ಆ ಸಮಯದಲ್ಲಿ ಅವಕ್ಕೇನಾದ್ರೂ ತೊಂದರೆ ಆದ್ರೆ, ಗಾಯ ಆದ್ರೆ ಮುಗಿತು, ಅವುಗಳನ್ನ ಮತ್ತೆ ಅವರು ಸಾಕೋ ಗೋಜಿಗೆ ಹೋಗೋದಿಲ್ಲ. ಆದ್ರೆ ಈ ಜಾಗದಲ್ಲಿ ಅವುಗಳಿಗೆ ಟ್ರೀಟ್ ಮಾಡಿ ಅವು ಹುಷಾರಾದ್ಮೇಲೆ ಈ ರೀತಿ ಗುಂಪು ಗುಂಪಾಗಿ ಹಾರಿ ಬಿಡ್ತಾರೆ, ಮತ್ತೆ ಹೊಸ ಬದುಕನ್ನ ಈ ಪಾರಿವಾಳಗಳು ಶುರು ಮಾಡ್ತವೆ. ನಾನಿಲ್ಲಿ ಈ ಪಿಜನ್ ರೆಸ್ಕ್ಯೂ ಸೆಂಟರ್ ಅಡ್ರೆಸ್ ನ ಹಾಕಿದ್ದೀನಿ. ಯಾವ್ದಾದ್ರೂ ಪಕ್ಷಿಗಳನ್ನ ರೆಸ್ಕ್ಯೂ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ಹಾಗೆಯೇ ದಯವಿಟ್ಟು ಇಂತಹ ಆರ್ಗನೈಸೇಷನ್ಸ್ ಗೆ ಡೊನೇಟ್ ಮಾಡೋದನ್ನ ಮರಿಬೇಡಿ. ನಾವು ಮನುಷ್ಯರು ಎಷ್ಟೋ ಸಲ ಲೆಕ್ಕ ಹಾಕಿ ಪ್ರೀತಿ ಮಾಡಿದ್ರೆ, ಈ ಪ್ರಾಣಿ ಪಕ್ಷಿಗಳು ಲೆಕ್ಕ ಇಲ್ದಷ್ಟು ಪ್ರೀತಿ ಮಾಡ್ತವೆ. ನನ್ನ ಈ ಬ್ಯೂಟಿಫುಲ್ ಜರ್ನಿಯೊಟ್ಟಿಗೆ ಯಶೋ ಇದ್ರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಸದಾ ನಾನು ಖುಷಿಯಾಗಿರೋದಕ್ಕೆ, ಬೆಟರ್ ಪರ್ಸನ್ ಆಗೋದಕ್ಕೆ ಸಹಾಯ ಮಾಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.